ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯನ್ನ ಹೈಕಮಾಂಡ್ ಪಕ್ಕಕ್ಕಿಟ್ಟಿದೆಯ ಸಿದ್ದರಾಮಯ್ಯ ಅವರಿಗೋಸ್ಕರ ಸೋನಿಯಾ ಗಾಂಧಿ ಅವರು ಕೂಡ ಕಾಯ್ತಿದ್ದಾರೆ ಸಿದ್ದರಾಮಯ್ಯ ಅವರು ದಿಢೀರ್ ಅಂತ ದೆಹಲಿಗೆ ಭೇಟಿ ಕೊಡ್ತಿರೋದು ಯಾಕೆ ಸಿದ್ದುನೇ ಫೈನಲ್ ಹಾಗಿದ್ರೆ ಯಾಕೆ ಸಿದ್ದು ಫೈನಲ್ ಅನ್ನೋದನ್ನ ತೋರಿಸ್ತೀವಿ ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಐಕಾನ್ ಒತ್ತಿ ಸ್ಥಳೀಯ ಸಂಸ್ಥೆಗಳಿಗೆ ಇಪ್ಪತ್ತೈದು ಕ್ಷೇತ್ರಗಳಿಗೆ ರಾಜ್ಯದ ಇಪ್ಪತ್ತು ಜಿಲ್ಲೆಯ ಇಪ್ಪತ್ತೈದು ಕ್ಷೇತ್ರಗಳಿಗೆ ಚುನಾವಣೆ ನಡೀತಿದೆ ಈ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಗಳನ್ನು ಅಖಾಡಕ್ಕೆ ಇಳಿಸೋದಕ್ಕೋಸ್ಕರ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿದೆ ವಿಶೇಷ ಅಂದರೆ ಈ ಪಟ್ಟಿಯನ್ನು ಹಿಡಿದು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ದೆಹಲಿಯಲ್ಲಿ ಕೂತಿದ್ದಾರೆ ಆದರೆ ಜನರಲ್ ಸೆಕ್ರೆಟರಿಯನ್ನಷ್ಟೇ ಭೇಟಿ ಮಾಡಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯನ್ನು ಇನ್ನೂ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿಲ್ಲ ಅದಕ್ಕೆ ಸಹಿಯನ್ನು ಹಾಕಿಲ್ಲ ಅದಕ್ಕೆ ಹಸಿರು ನಿಸಾನಿಯನ್ನ ತೋರಿಸಿಲ್ಲ ಯಾಕೆ ಈಗ ಮಾಡಿದೆ ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯನ್ನು ಪಕ್ಕಕ್ಕೆ ಯಾಕೆ ತೆಗೆದಿಟ್ಟಿದೆ ಸದ್ಯ ಏಕಾಏಕಿ ದಿಢೀರಾಗಿ ಶನಿವಾರ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗೋದು ಯಾಕೆ ಯಾಕಂದರೆ ದೆಹಲಿಯಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಉತ್ತರಿಸಿದರು ಅನ್ನೋದನ್ನು ನೀವು ಮೊದಲೇ ಕೇಳಿಸ್ಕೊಂಡ್ರಿ ಯಾಕೆ ಡಿ ಕೆ ಶಿವಕುಮಾರ್ ಅವರು ಪಟ್ಟಿ ತಗೊಂಡೋದ್ರೂ ಕೂಡ ವಿಪಕ್ಷ ನಾಯಕ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರಿಗೋಸ್ಕರ ಹೈಕಮಾಂಡ್ ಕಾಯ್ತಕ್ಕುತ್ತಿದೆ ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರಿಗಿಂತ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂತಹ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಮಾತೆ ಕಾಂಗ್ರೆಸ್ನಲ್ಲಿ ಹೆಚ್ಚುಗಾರಿಕೆನ ಅವರ ಮಾತಿಗಷ್ಟೇ ಬೆಲೆ ಇದೆಯಾ ಸಿದ್ದೂನೇ ಫೈನಲ್ ಅನ್ನುವಂಥ ಅನುಮಾನ ಮೂಡಿಸುತ್ತೆ ಯಾಕಂದರೆ ಕೆಪಿಸಿಸಿ ಅಧ್ಯಕ್ಷರಿಗಿಂತ ಮುಂಚೆ ಸಿದ್ದರಾಮಯ್ಯ ಅವರ ಶಿಷ್ಯ ಜಮೀರ್ ಅಹಮದ್ ಖಾನ್ ದೆಹಲಿಯಲ್ಲಿ ಕಾಣಿಸಿಕೊಂಡಿದ್ದರು ಇದೇ ಪರಿಷತ್ ಚುನಾವಣೆಯ ಅಭ್ಯರ್ಥಿಗಳ ವಿಚಾರದಲ್ಲಿ ತಮ್ಮ ಮತ್ತು ಸಿದ್ದರಾಮಯ್ಯ ಅವರ ಒಂದಷ್ಟು ಆಪ್ತರಿಗೆ ಟಿಕೆಟ್ ಕೊಡಿಸುವ ಲೆಕ್ಕಾಚಾರದಲ್ಲಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಪದೇ ಪದೇ ಭೇಟಿ ಮಾಡಿದ್ರು ಜಮೀರ್ ಅಹಮದ್ ಖಾನ್ ಇದೀಗ ಕೆ ಪಿ ಸಿ ಸಿ ಅಧ್ಯಕ್ಷರು ಅಲ್ಲಿ ಜಾಂಡ ಹೂಡಿದ್ರೂ ಕೂಡ ಖುದ್ದು ಸೋನಿಯಾ ಗಾಂಧಿ ಅವರು ಸಿದ್ದರಾಮಯ್ಯ ಅವರು ಬರಲಿ ಬಂದ ಮೇಲೆ ಪಟ್ಟಿಯನ್ನು ಫೈನಲ್ ಮಾಡೋಣ ಅಂತ ಕೂತಿದ್ದಾರೆ ಎನ್ನಲಾಗ್ತಿದೆ ಇದೇ ಕಾರಣಕ್ಕೋಸ್ಕರನೇ ಮಾಧ್ಯಮದವರು ಸಿದ್ದರಾಮಯ್ಯ ಅವರು ಬರ್ತಾರಲ್ವಾ ಅಂತ ಕೇಳಿದ ಪ್ರಶ್ನೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಒಳ ಒಳಗೆ ಒಂದು ಸಣ್ಣದಾಗಿ ಉರಿದುಕೊಂಡು ಮಾತಾಡ್ತಾರೆ ಅಷ್ಟೇ ಅಲ್ಲ ಪದೇ ಪದೇ ಬಿ ಜೆ ಪಿ ಮತ್ತೆ ಬಿ ಜೆ ಪಿ ಐ ಟಿ ಸೆಲ್ ಮತ್ತು ಬಿಜೆಪಿ ಟ್ವಿಟ್ಟರ್ ಖಾತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಗೇಲಿ ಮಾಡ್ತಾರೆ ನೀವು ಹೆಸರಿಗಷ್ಟೇ ಕೆ ಪಿ ಸಿ ಸಿ ಅಧ್ಯಕ್ಷರು ಅಸಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಸಿದ್ದರಾಮಯ್ಯನವರು ಅಂತ ಅಂಥದ್ದೊಂದು ಗೇಲಿ ನಿಜಾನ ಅನ್ನುವಂಥ ಅನುಮಾನ ಮೂಡಿಸೋದು ಇಂಥ ವಿಚಾರದಲ್ಲಿ ಯಾಕಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಪಟ್ಟಿಯನ್ನು ಪಕ್ಕಕ್ಕಿಟ್ಟು ಸಿದ್ದರಾಮಯ್ಯ ಅವರು ಬಂದ ಮೇಲೆ ಆ ಪಟ್ಟಿಯನ್ನು ಫೈನಲ್ ಮಾಡ್ತೀವಿ ಅನ್ನುವಂತಹ ಹೈಕಮಾಂಡ್ನ ಲೆಕ್ಕಾಚಾರದ ಹಿಂದೆ ಸಿದ್ದರಾಮಯ್ಯ ಅವರೇ ಫೈನಲ್ ಅನ್ಸುತ್ತಲ್ವಾ ಹಾಗಿದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಇಂಥದ್ದು ಎಲ್ಲ ಬೆಳವಣಿಗೆಗಳನ್ನು ಕೂಡ ಸಹಿಸಿಕೊಂಡು ಯಾಕೆ ಸುಮ್ಮನಿದ್ದಾರೆ ಚುನಾವಣೆ ಗೆಲ್ಲೋಕೋಸ್ಕರನಾ ಚುನಾವಣೆ ಗೆದ್ದ ಮೇಲೆ ತಮ್ಮ ಆಟ ಏನು ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅವರು ತೋರಿಸ್ತಾರಾ ಸಿದ್ದರಾಮಯ್ಯ ಅವರ ಶನಿವಾರದ ದೆಹಲಿ ಭೇಟಿ ಬಗ್ಗೆ ನೀವೇನಂತೀರಾ ಹೈಕಮಾಂಡ್ ನಿಜಕ್ಕೂ ಸಿದ್ದರಾಮಯ್ಯ ಅವರಿಗೆ ಮೊದಲು ಮಣೆ ಹಾಕಿ ಆ ನಂತರದ ಮನೆಯನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಹಾಕ್ತಿದ್ಯಾ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರೇ ಹೈಕಮಾಂಡಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕ್ ಅನ್ ಓದ್ತಿ ಓಪನ್ ಚಾಲೆಂಜ್ ಇಂಥ ಸ್ಟೋರಿಯನ್ನು ನೀವು ಎಲ್ಲೂ ನೋಡೋಕ್ಕಾಗಲ್ಲ ನಾಳೆ ಸಿದ್ದರಾಮಯ್ಯ ಬರ್ದಿದ್ದಾರೆ ನಾಳೆ ಸಿದ್ದರಾಮಯ್ಯ ಗೊತ್ತಿಲ್ಲ